ಹಾಯ್ 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 ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಈಗ ಬ್ಯಾಂಗ್ಳೂರಿಗೆ ಹೊಂಟಿದ್ದೆ ನಾನು, ನಂದು ಎಕ್ಸಾಮ್ ಐತಿ ಮತ್ತು ಜರ್ಮನ್ ಲ್ಯಾಂಗ್ವೇಜ್ದು. ಸೊ ಈಗ ಜಲ್ದಿ ಅರ್ಜೆಂಟ್ನೇ ಇದ್ದೇನೆ ಆ್ಯಕ್ಚುಲಿ. ನಾನು ಬಸ್ 8:50 ಇದು ಸಾರಿ 7:50 ಐತಿ, ಬಟ್ ನಾ ಏನೂ ಮಾಡಿರಲಿಲ್ಲ. ಈಗ ಜಸ್ಟ್ ಐತ ನಂದು ಏಜೆನ್ಸಿದಾಗ ಕಾಲ್ ಮಾಡಿದ್ದೆ, ಸ್ವಲ್ಪ SOP ಕಳಿಸೋದಿತ್ತು. ಈಗ ಜಸ್ಟ್ ಮುಗಿಸಿದ್ದೆ ನಾನು, ಬ್ಯಾಗ್ ಎಲ್ಲ ಪ್ಯಾಕ್ ಆಗೈತಿ. ಸೊ ಜಲ್ದಿ ಜಲ್ದಿ ಹೋಗೋಣ ಅಂತ, ಇನ್ನೊಂದು 10 ನಿಮಿಷ ಅಷ್ಟೇ ಐತಿ, ಬಸ್ ಮಿಸ್ ಆದ್ರೆ ಪ್ರಾಬ್ಲಮ್ ಆಗ್ತೈತಿ. ಸೊ ಜಲ್ದಿ ಜಲ್ದಿ ಹೋಗೋಣ ಅಂತ ಭಾಳ ಫಾಸ್ಟ್ ಹೇಳತ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊರಿ. ಬಾಯ್ ಬಾಯ್ ಬಾಯ್. ಇಲ್ಲೇ ಬ್ಯಾಗ್ ಐತಿ, ಇಷ್ಟೊತ್ತು ಇಲ್ಲಿ ಕುಂತು ವರ್ಕ್ ಮಾಡೋದಿದ್ದಾನೆ ಆ್ಯಕ್ಚುಲಿ. ಅಂದ್ರೆ ಅದು SOP ಮಾಡೋದಿದೆ. ಈಗ ಪಟ್ನ ಎಲ್ಲ ತೊಗೊಂಡು ಹೋಗಿ ಪಟ್ನ ಹೋಗೋಣ ಅಂತ. ಚಲೋ, ಬಸ್ನಾಗ ಬಂದು ಕುಂತೇನೆ. ಈಗ ಭಾಳ ಏನು ಲೇಟ್ ಆಗಲಿಲ್ಲ, ಒಂದು 5 ನಿಮಿಷ ಅಂದಮೇಲೆ ಬಂದುಬಿಡ್ತು ಬಸ್. ಸೊ ಈಗ ಬೆಳಿಗ್ಗೆ 6:30 ರೀಚ್ ಆಗ್ತೈತಿ. ಹೋದ್ಮೇಲೆ ನಾನು ಡೈರೆಕ್ಟ್ ತೋರಿಸ್ತೇನೆ ಅಂತ. ಈಗ ಮ್ಯಾಚ್ ಐತಿ ಕಬಡ್ಡಿ ನೋಡೋಣಂತ. ಚಲೋ, ಬೈಕ್ ಸೀ ಯು ಟುಮಾರೋ. ಬೆಳಿಗ್ಗೆ 5:30 ಹಂಗೆ ಮುಟ್ಟಿದೆ. ನನ್ನ ಫ್ರೆಂಡ್ ಬಂದಿದ್ದ ಕರ್ಯಾಕ, ಪ್ರತೀಕ್, ಅವ್ರ ಮನೆಗೆ ಬಂದೆ ನಾನು. ಧಾರವಾಡ ಫ್ರೆಂಡ್ ಅವ, ನನ್ನ ಕಾಲೇಜ್ ಫ್ರೆಂಡ್. ಸೊ ಲಾಸ್ಟ್ ಟೈಮು ಇಲ್ಲೇ ಬಂದಿದ್ದೆ ನಾನು, ಈಗೂ ಇಲ್ಲೇ ಬಂದೇನಿ, ಮುಂದೆ ಇಲ್ಲೇ ಬರ್ತೇನೆ. ಕ್ಲೋಸ್ ಫ್ರೆಂಡ್ ಅದಾನ ಭಾಳ. ಈಗ ಆಫೀಸಿಗೆ ಹೋಗ್ಯಾನೆ. ಆ್ಯಕ್ಚುಲಿ ಅವ ಒಬ್ಬನೇ ಇರ್ತಾನೆ ಇಲ್ಲೇ, ಅವ್ರ ಪಪ್ಪ ಮತ್ತು ಅವ್ರ ಅಣ್ಣನೂ ಇರ್ತಾರೆ, ಬಟ್ ಅವ್ರ ಊರಿಗೆ ಹೋಗ್ಯಾರಂತ. ಸೊ ಈಗ ಒಬ್ಬನೇ ಇರ್ತಾನೆ, ನಾನು ಬಂದೇನಿ. ಬಟ್ ಈಗ ಆಫೀಸ್ಗೆ ಹೋಗ್ಯಾನ ಆಲ್ರೆಡಿ, 6:30 ಹೋಗ್ಬಿಟ್ಟನವ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾನಂತ ಆಫೀಸ್ನಾಗ. ಸೊ ಈಗ ನಾವು ಒಬ್ಬನೇ ಅದೇನಿ. ಇವತ್ತೊಂದು ದಿವಸ, ನಾಳೆ ಎಕ್ಸಾಮ್ ಐತಿ. ಈಗ ಸ್ವಲ್ಪ ಕುಂತ ಓದೋಣಂತ, ಬ್ರೇಕ್ಫಾಸ್ಟ್ ಆಮೇಲೆ ಹೋಗೋಣಂತ. ಈಗ ಬರೀ ಒಂದು ಸ್ಕೂಪ್ ಪ್ರೋಟೀನ್ ಶೇಕ್ ತೊಗೊಂಡು ಕುಂತೇನಿ, ಓದೋಣಂತ, ಆಮೇಲೆ ಬ್ರೇಕ್ಫಾಸ್ಟಿಗೆ ಹೋಗೋಣಂತ. ಚಲೋ, ಬಾಯ್. ಪ್ರಾಕ್ಟೀಸ್ ಮಾಡಿದೆ ಒಂದು ಆಲ್ಮೋಸ್ಟ್ 40 ಮಿನಿಟ್ಸ್. ಹಸಿವಾಗದ ಭಾಳ. ಈಗ ಹೋಗಿ ಊಟ ಮಾಡೋಣಂತ. ಆ್ಯಂಡ್ ನಂಗೆ ಇಲ್ಲಿ ಒಂದು ಆದಿತ್ಯ ಅಂತಿದ್ದು ಐತಿ ಬ್ರೇಕ್ಫಾಸ್ಟ್ ಸೆಂಟರ್, ಹೋಟೆಲ್ ಐತಿ. ನಂಗೆ ಅಲ್ಲಿದ್ದು ರವಾ ದೋಸೆ ಭಾಳ ಸೇರ್ತೈತಿ. ನಾ ಎವ್ರಿ ಟೈಮ್ ಇಲ್ಲಿ ಬಂದಾಗ ಅಲ್ಲಿ ಹೋಗಿ ರವಾ ದೋಸೆನ ತಿಂತಿರ್ತೇನೆ. ಸೊ ಈಗೂ ಅಲ್ಲೇ ಹೋಗೋಣಂತ, ಹೋಪ್ಫುಲ್ಲಿ ಸಿಕ್ಕರೆ ಭಾಳ ಚಲೋ ಆಗ್ತೈತಿ. ಸೊ ಹೋಗೋಣಂತ ಈಗ ಬ್ರೇಕ್ಫಾಸ್ಟಿಗೆ. ಈಗ ಮನೆ ಬಿಟ್ಟೇನಿ, ಮೆಟ್ರೋದಾಗ ಹೊಂಟೇನಿ ಇಂದಿರಾನಗರ. ಈಗ ಅಲ್ಲಿಂದ ಭಾಳ ಹತ್ರ ಆಗ್ತೈತಿ, ಡಿಸ್ಟರ್ಬೆನ್ಸ್ ಭಾಳ ಐತೆ ಅಂತ ಅನಿಸ್ತೈತಿ. ಅಡ್ಜಸ್ಟ್ ಮಾಡ್ಕೊರಿ. ಇಂದಿರಾನಗರ್ ಮೆಟ್ರೋಗೆ ಹೋಗಿ ಅಲ್ಲೇ ವಾಕೇಬಲ್ ಐತಿ 700 meters. ಸೊ ಹೋಗೋಣಂತ. ಲಾಸ್ಟ್ ಟೈಮ್ ಹಾಕೊಂಡಿದ್ದ ಶರ್ಟ್ ಹಾಕೊಂಡೇನಿ, ಇದು ನನ್ನ ಲಕ್ಕಿ ಶರ್ಟ್. ಸೊ ಇದು ಹಾಕೊಂಡೇನಿ. ಹಾಂ, ನಾ ಸ್ವಲ್ಪ ನಂಬ್ತೇನೆ ಅದೆಲ್ಲ. ನಂದೆಲ್ಲ ಎಕ್ಸಾಮಿಗೂ ಇದು ಹಾಕೊಂಡಿದ್ದೆ, ಆಯಿಲ್ಸ್ ಆಮೇಲೆ ಗೊಯ್ತೆ ಒನ್. ಸೊ ಚಲೋ ಆಗ್ಯವ, ಹೋಗೋಣಂತ ಎಕ್ಸಾಮ್ ಸೆಂಟ್ರಿಗೆ ಹೋಗೋಣ ಡೈರೆಕ್ಟ್. ಬಾಯ್. Thank you. Bye.
ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಅಲ್ಲೇ, ನಂಗೆ ಭಾಳ ದಿನ ಆದಮೇಲೆ ಹೋಗಿದ್ದೆಲ್ಲ, ಸೊ ನಂಗೆ ಎಂಜಾಯ್ ಮಾಡೋದಿತ್ತು ಅಲ್ಲೇ. ಎಲ್ಲ ಕಡೆ ಮೊಬೈಲ್ ತೆಗೆದ ಕೊಡೋದಿರಲಿಲ್ಲ, ನಂಗೆ ಮೊಬೈಲ್ ಹಿಡ್ಕೊಂಡು ಕೊಡೋದಿರಲಿಲ್ಲ ಅಲ್ಲೇ. ಸೊ ನನ್ನ ಸೆಲ್ಫಿಂಗ್ ನಾ ಎಂಜಾಯ್ ಮಾಡಿದೆ, ಹಂಗೆ ಜಾಸ್ತಿ ಮಾತಾಡೋದೆಲ್ಲ ಮಾಡಿಲ್ಲ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೋರಿ, ನೆಕ್ಸ್ಟ್ ಟೈಮ್ ಮಾಡು ಅನ್ಸಲೋದು ಹಂಗೆ. ಆ್ಯಂಡ್ ಎಕ್ಸಾಮ್ ಮುಗಿಸಿ ಬೈದಾವೆ ನಾವು, ಅಲ್ಲೇ ಡಾಫ್ ಪಾಪ್ ಅಂತ ಐತಿ, ಅಲ್ಲಿ ಹೋಗಿ ಬಂದ್ವಿ. ಮಸ್ತ್ ಹೊಸ ಫ್ರೆಂಡ್ಸ್ ಆಗಿದ್ರು ಆ್ಯಕ್ಚುಲಿ ಎಕ್ಸಾಮ್ದಾಗ, ಸೊ ಅವ್ರ ಜೋಡಿನ ಹೋಗಿ ಬಂದ್ವಿ. ಅದಾದ್ಮೇಲೆ ಹಂಗೆ ಸ್ವಲ್ಪ ನಂದು ಫ್ರೆಂಡ್ಸ್ ಜೋಡಿ, ಪ್ರತೀಕ್ ಜೋಡಿ, ಆಮೇಲೆ ಪ್ರತೀಕ್ ನವ ಜೋಡಿ ಇದ್ಲ, ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಡೇ ಹಂಗೆ ಮಾಲ್ಗಿಲೆಲ್ಲ ಅಡ್ಡಾಡಿ ಮಜಾ ಮಾಡಿ ಬಂದ್ವಿ. ಈಗ ಆಲ್ರೆಡಿ ಬಂದು ವಾಪಸ್ ಒಂದು 2 ಡೇಸ್ ಆತ, ವ್ಲಾಗ ಮಾಡಿಲ್ಲ ನಾನು, ಎಡಿಟ ಮಾಡಿಲ್ಲ, ಸುಮ್ಮ ಭಾಳ ಟಯರ್ಡ್ ಆಗಕ್ಕೆ ಬಿಟ್ಟಿತ್ತು. ಆಲ್ರೆಡಿ ನಮ್ದು ರಿಸಲ್ಟು ಬಂದೈತಿ, ಹೆಂಗಿರ್ತೈತೆ ಅಂತ ತೋರಿಸ್ತೇನಂತ, ಬಟ್ ಓಪನ್ ಮಾಡಿ ನೆಕ್ಸ್ಟ್ ಟೈಮ್ ತೋರಿಸ್ತೇನಂತ. ಹಿಂಗಿರ್ತೈತಿ, ಒಳಗೆ ಸರ್ಟಿಫಿಕೇಟ್ ಇರ್ತೈತಿ, ಹಿಂಗೆ ಎಷ್ಟು ಬಂದೈತಿ ಏನಂತ ಹೇಳಿ ನೆಕ್ಸ್ಟ್ ಟೈಮ್ ಹೇಳೋಣಂತ. ಇದ್ರ ಮೇಲೆ ಪ್ರಾಪರಾಗಿ ಡೀಟೇಲ್ ಆಗಿ ವಿಡಿಯೋ ಮಾಡ್ತೇನಂತ. ಲಾಸ್ಟ್ ಟೈಮ್ A1 ಹೆಂಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ, ಹಂಗೆ A2 ಎಕ್ಸ್ಪ್ಲನೇಷನ್ ಕೊಡಬೇಕೈತಿ. ಬಟ್ ಅದೀಗ ಬೇಡ, ಬಿಕಾಸ್ ಇತ್ಲ ಭಾಳ ಜನ ಬರೀ A2 ಹುಡುಕ್ತಿರ್ತಾರೆ ಅದಕ್ಕೆ ಅದ್ರ ಬಗ್ಗೆ. ಸೊ ಇತ್ಲ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡೋಣಂತ. ಚಲೋ, ಥ್ಯಾಂಕ್ ಫಾರ್ ವಾಚಿಂಗ್, ಹಿಂಗೆ ಸಪೋರ್ಟ್ ಮಾಡಿರಿ, ಥ್ಯಾಂಕ್ ಯು.